50,000 ಇದೆ, 1 lakh ಇದೆ, 1.5 lakh ಇದೆ, 2 lakh ಇದೆ ಸರ್. ಕಸ್ಟಮರ್ ಡಿಪೆಂಡ್ ಅಪ್ ಆಫ್ ಏನ್ ಕಸ್ಟಮರ್ ಎಷ್ಟು ಬಜೆಟ್ ಇರುತ್ತೆ ನಾವು ಅದನ್ನ ಯಾವ ಬಜೆಟ್ ಅಲ್ಲಿ ಕಾರ್ಗೆ ಅಂತ ಬರ್ತಾರೆ. ಸೊ ಆ ಬಜೆಟ್ ನಿಮ್ಮ ಹತ್ರ ಕಾರ್ ಖಂಡಿತವಾಗ್ಲೂ ಸರ್, ಯಾವ ಬಜೆಟ್ ಅವರು ತಗೋಬರ್ತಾರೆ ಆ ಬಜೆಟ್ ಪ್ರಕಾರ ನಾವು ಕಾರ್ ಕೊಡ್ತೀವಿ. ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ, ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂತೀನಿ. ಇವತ್ತು ನಾನು ಹೇಳಿದ್ರೆ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್ ಅಲ್ಲಿ ಇದೀನಿ. ಈ ಶೋರೂಮ್ ಅಲ್ಲಿ ಮಲ್ಟಿ ಬ್ರ್ಯಾಂಡ್ ಸೆಕೆಂಡ್ ಹ್ಯಾಂಡ್ ಕಾರ್ಸ್ ಎಲ್ಲ ಇರುತ್ತೆ. ಹಾಗೇನೆ ಇವತ್ತು ಈ ಶೋರೂಮ್ ಅಲ್ಲಿ ಆಲ್ಮೋಸ್ಟ್ ಮಾಡಲ್ ಗಾಡಿಗಳಿದೆ ಇಲ್ಲಿ, ಆಲ್ಮೋಸ್ಟ್ ಈ ಶೋರೂಮ್ ಅಲ್ಲಿ. ಸೊ ಹಾಗೇನೆ ಇವತ್ತಿರೋ ಸ್ಟಾರ್ಟಿಂಗ್ ಪ್ರೈಸ್, ಹಾಗೇನೆ EMI ಡೌನ್ ಪೇಮೆಂಟ್, ಹಾಗೇನೆ ಶೋರೂಮ್ ಲೊಕೇಶನ್, ಶೋರೂಮ್ ಹೆಸರು, ಕಂಪ್ಲೀಟ್ ಡೀಟೇಲ್ಸ್ ಶೋರೂಮ್ ಇರ್ತಾರೆ ಅವ್ರು ಕೇಳ್ಬಿಟ್ಟು. ಇದ್ಮಾನ ಸರ್, ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ಸೈಯದ್ ಅಂತ. ಹೌದು ಸರ್. ಸರ್ ಲಾಸ್ಟ್ ಟೈಮ್ ನಿಮ್ ಶೋರೂಮ್ ವಿಡಿಯೋ ಮಾಡಿದ್ದೆ, ರೆಸ್ಪಾನ್ಸ್ ಆಗಿತ್ತು? ರೆಸ್ಪಾನ್ಸ್ ಚೆನ್ನಾಗಿತ್ತು ಸರ್. ಚೆನ್ನಾಗಿತ್ತು ಸರ್. ಕಡೆಯಿಂದ ಆಲ್ಮೋಸ್ಟ್ ಒಂದು ಗಾಡಿ ಕಡೆ ಕ್ಲೋಸ್ ಆಯ್ತು ಸರ್. ಹೌದಾ ಸರ್? ನಿಮ್ಮ ಹೆಸರು ಹಾಗೇನೆ ಲೊಕೇಶನ್ ಹೇಳಿ ಸರ್. ಸರ್ ನಮ್ಮ ಆಫೀಸ್ ಹೆಸರು JP ಮೋಟರ್ಸ್ ಅಂತ. ನಮ್ಮ ಆಫೀಸ್ ಲೊಕೇಶನ್ ಬಂದು JP ನಗರ್ ಸೆಕೆಂಡ್ ಫೇಸ್, HP 15 ಕ್ರಾಸ್ ರೋಡ್, HP ಪೆಟ್ರೋಲ್ ಬಂಕ್ ಪಕ್ಕದಲ್ಲಿ ನಮ್ಮ ಆಫೀಸ್ ಇರುತ್ತೆ. ಪಕ್ಕದಲ್ಲಿ ಇದೆಯಲ್ಲ ಲ್ಯಾಂಡ್ ಮಾರ್ಕ್ ಬಂದು ನಿಮಗೆ ರಾಮೇಶ್ವರ ಹೋಟ್ಲ್ ಅಂತ ಬರುತ್ತೆ. ಸರ್ ಇವತ್ತಿರೋ ಸ್ಟಾಕ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟಿದೆ? ಸ್ಟಾರ್ಟಿಂಗ್ ಪ್ರೈಸ್ ಬಂದು ಲಾಸ್ಟ್ ಅಲ್ಲಿ ಒಂದು ಚವರ್ಲೆಟ್ ಸ್ಪಾರ್ಕ್ ಇದೆ 2012 ಮಾಡಲ್, ಅದ್ರದ್ದು ಬೆಲೆ ಬಂದು 195 ಹೇಳ್ತಾ ಇದ್ರೆ ನೆಗೋಷಿಯಬಲ್ ಆಗುತ್ತೆ. ಹೌದಾ? ಅದು ಅಂದ್ರೆ 195 ನೆಗೋಷಿಯಬಲ್. ಇವತ್ತಿರೋ ಇಲ್ಲಿರೋ ಸ್ಟಾಕ್ ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 195 ಸರ್. ಆಲ್ ಓವರ್ ಕರ್ನಾಟಕ ಲೋನ್ ಆಗುತ್ತಲ್ವಾ? ಆಲ್ ಓವರ್ ಕರ್ನಾಟಕ ಅಪ್ ಟು ನಮ್ದು 90% ವರೆಗೂ ಲೋನ್ ಬರುತ್ತೆ. 90% ವರೆಗೂ ಲೋನ್ ಆಗುತ್ತೆ ಸರ್. ಯಾವ ಮಾಡಲ್ ಮೇಲೆ ಲೋನ್ ಆಗುತ್ತೆ ಅಂತ? ಅಬೌಟ್ 2012 ಮೇಲೆ ಲೋನ್ ಆಗುತ್ತೆ ಸರ್. ಕಡಿಮೆ ಮಾಡಲ್ ಲೋನ್ ಆಗಲ್ವಾ ಸರ್? ಕಡಿಮೆ ಮಾಡಲ್ ಬೇಕಂದ್ರೆ ನಿಮ್ಗೆ ಆಲ್ ಓವರ್ ಬೆಂಗಳೂರು ಸರ್ ಅಷ್ಟೇ. ಓನ್ಲಿ ಬೆಂಗಳೂರು ಮಾತ್ರ ಲೋನ್ ಆಗುತ್ತೆ ಸರ್? ಸೊ ಸ್ಟೇಟ್ಗೆ ಆಗಲ್ಲ ಸರ್, ಬೇರೆ ಹೊರಗಡೆ ಎಲ್ಲ ಆಗಲ್ಲ ಅಂತ? ಓಕೆ ಸರ್. ಹಾಗೆ ಟ್ರಾನ್ಸ್ಫರ್ ಚಾರ್ಜಸ್ ಕಮಿಷನ್ ಎಲ್ಲ ತಗೋತೀರಾ ಸರ್? ಹೌದು ಸರ್, ನಮ್ದು 2% ಕಮಿಷನ್ ಇದೆ, ಪ್ಲಸ್ 5,000 ನಾವು ಟ್ರಾನ್ಸ್ಫರ್ ಚಾರ್ಜಸ್ ತಗೋತೀರಾ ಸರ್? ಮಾಡೋಣ ಸರ್. ಸೊ ವಿಡಿಯೋನ ಶುರು ಮಾಡೋಣ, ಅದಕ್ಕಿಂತ ಮುಂಚೆ ವಿಡಿಯೋ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಅದು ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡೋಣ. ಡೆಲ್ಟಾ ಪೆಟ್ರೋಲ್ 48,000 ಓಡಿದೆ ಸರ್. ಇದರಲ್ಲಿ ಡ್ಯುಯಲ್ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್ ಇಲ್ಲ. ಇದರಲ್ಲಿ ನಿಮಗೆ ಡಿಫಾಗರ್ ಇದೆ, ಬ್ಯಾಕ್ ವೈಪರ್ ಇದೆ, ಅದಾದ್ಮೇಲೆ ABS ಸಿಸ್ಟಮ್ ಇದೆ, ರಿಯರ್ ಕ್ಯಾಮ್ರಾ ಇದೆ ಸರ್. ಇದ್ರದ್ದು ಓನರ್ಶಿಪ್ ಬಂದು ಸಿಂಗಲ್ ಓನರ್, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ. ಪೆಟ್ರೋಲ್ ಬರೀ 48,000 ಓಡಿದೆ ಸರ್. ಅಪ್ ಟು ಶೋರೂಮ್ ರೆಕಾರ್ಡ್ ಇದೆ, ಕಸ್ಟಮರ್ ಎಲ್ಲಿ ಬೇಕಾದ್ರೂ ಹೋಗಿ ಚೆಕ್ ಮಾಡ್ಕೋಬಹುದು ಸರ್. ಕಿಲೋಮೀಟರ್ ಆಕ್ಸಿಡೆಂಟಲ್ ಗ್ಯಾರಂಟಿ ನಮ್ ಕಡೆಯಿಂದ ಇದೆ ಸರ್. ಓಕೆ ಸರ್, ಪ್ರೈಸ್ ಹೇಳಿ ಸರ್. ಇದು ಸರ್ ಇದ್ರದ್ದು ಬೆಲೆ ಬಂದು 7,96,095 ನೆಗೋಷಿಯಬಲ್ ಸರ್. 6,95 ಹೇಳ್ತಿದ್ದಾರೆ. ಸರ್ ಲೋನ್ ಎಷ್ಟಾಗ್ಬೋದು ಸರ್? ಇದಕ್ಕೆ ಅಪ್ ಟು ಒಂದು ಆಗುತ್ತೆ ಸರ್, ಒಂದು 5-5.5 lakh ಒಳಗಡೆ ಲೋನ್ ಮಾಡಿಸ್ಕೊಳ್ತೀವಿ. ಆಲ್ ಓವರ್ ಕರ್ನಾಟಕ ಎಲ್ಲಿದ್ರು ಒಂದ್ 6 lakh ಒಳಗಡೆ ಲೋನ್ ಮಾಡಿಸ್ಕೊಳ್ತೀವಿ ಸರ್. ಹಾಗೆ ನೆಕ್ಸ್ಟ್ ಸರ್, ಇನ್ನೊಂದು ನಮ್ಮ ಹತ್ರ ಲೋ ಬಜೆಟ್ ಅಲ್ಲಿ ರೆನಾಲ್ಡ್ ಪಲ್ಸ್ ಇದೆ ಸರ್. 2013 ಮಾಡೆಲ್, ಸೆಕೆಂಡ್ ಓನರ್. XV ಪ್ರೀಮಿಯಂ ಅಂತ ಡೀಸೆಲ್ ಇದು. ಪುಷ್ ಬಟನ್ ಸ್ಟಾರ್ಟ್, ಫುಲ್ ಟಾಪ್ ಎಂಡ್, ಟಾಪ್ ಎಂಡ್ ಬರ್ತಾ ಇದೆ. ಫುಲ್ ಟಾಪ್ ಎಂಡ್ ಬಟನ್ ಸ್ಟಾರ್ಟ್, ಡ್ಯುಯಲ್ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ಆಟೋಮ್ಯಾಟಿಕ್ ಮಿರರ್ ಫೋಲ್ಡರ್ ಆಪ್ಷನ್ ಇದೆ. ಅದಾದ್ಮೇಲೆ ಲೆದರ್ ಅಪ್ಪಲ್ಸರಿ ಸೀಟ್ಸ್ ಇದೆ, ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಇದೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಸರ್ ಪ್ರೈಸ್ ಹೇಳಿ ಸರ್. ಇದ್ರದ್ದು 67,000 ಚಿಲ್ಲರೆ ಓಡಿದೆ ಸರ್. ಬೆಲೆ ಸರ್ ಇದ್ರದ್ದು 385,000 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ ಸರ್, ಇನ್ನೊಂದು ನಮ್ಮ ಹತ್ರ ಹ್ಯುಂಡೈ ವರ್ನಾ ಫ್ಲೂಡಿಕ್ ಇದೆ, ಡೀಸೆಲ್ ಮ್ಯಾನ್ಯುವಲ್, ಬ್ಲಾಕ್ ಕಲರ್ ಗಾಡಿ, ತುಂಬಾ ಚೆನ್ನಾಗಿದೆ ಸರ್. ಇದು ಆಕ್ಚುಲಿ E+ ವೇರಿಯಂಟ್. ಇದು ಸರ್ ಹಾಗೆ ಫೀಚರ್ಸ್ ಹೇಳಿ ಸರ್. ಇದ್ರದ್ದು ಸರ್, ಇದ್ರದ್ದು ಫೀಚರ್ಸ್ ಬಂದು ಡ್ಯುಯಲ್ ಏರ್ ಬ್ಯಾಗ್ ಇದೆ, ABS ಇದೆ, ಅಲಾಯ್ ವೀಲ್ಸ್ ಕಸ್ಟಮರ್ ಹಾಕ್ಸಿರೋದು ಇದು ಕಂಪನಿಯಲ್ಲೇ. ಬಟ್ ಇದು E+ ವೇರಿಯಂಟ್, ಇದು ಕಸ್ಟಮರ್ SX ಮಾಡ್ಬಿಟ್ಟವ್ರೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ, ಲೆದರ್ ಸೀಟ್ ಹಾಕ್ಸವ್ರೆ. ಓಕೆ ಸರ್, ಇದ್ರದ್ದು ಬೆಲೆ ಬಂದು 9,00,000 ಹೇಳ್ತಾ ಇದೀವಿ ಸರ್. ನೆಗೋಷಿಯಬಲ್ ಆಗುತ್ತೆ ಸರ್. ಗಾಡಿ ಬಂದು ಓನರ್ಶಿಪ್ ಸೆಕೆಂಡ್ ಓನರ್ ಆಗಿದೆ, ಇನ್ಶೂರೆನ್ಸ್ ಕಾಂಪ್ರಿಹೆನ್ಸಿವ್ ಇದೆ ಸರ್. ಒಂದೇ ಮನೆ ಇದ್ರು ಸೆಕೆಂಡ್ ಓನರ್ ಆಗಿರೋದು ಸರ್. ಹೌದಾ ಸರ್? ಮುಂದೆ ಬಂದ್ರೆ ಕಡಿಮೆ ಆಗ್ಬೋದಲ್ವಾ ಸರ್? ಹೌದು ಸರ್, ನಿಮ್ ಕಡೆ ಇಂದ ಬಂದ್ರೆ ಖಂಡಿತವಾಗ್ಲೂ ಕಮ್ಮಿ. ಸರ್ ಲೋನ್, ಲೋನ್ ಅಂತ ಆಗುತ್ತೆ ಸರ್, ಒಂದು 85-90% ಸರ್. ಪೆಟ್ರೋಲ್ ಡೀಸೆಲ್ ಸರ್? ಸರ್ ಇದು ಡೀಸೆಲ್ ಸರ್. ಇದು ಒಳ್ಳೆ ಮೈಲೇಜ್ ಸರ್? ಒಳ್ಳೆ ಮೈಲೇಜ್ ಸರ್, ಡೀಸೆಲ್ ತುಂಬಾ ಚೆನ್ನಾಗಿದೆ ಸರ್ ಮೈಲೇಜ್. ಓಕೆ ಸರ್, ಕ್ರೆಟಾ ಇದೆ ಸರ್, ಡೀಸೆಲ್ ಮ್ಯಾನ್ಯುವಲ್, ಸಿಂಗಲ್ ಓನರ್, ಇನ್ಶೂರೆನ್ಸ್ ಕಾಂಪ್ರಿಹೆನ್ಸಿವ್ ಇದೆ. ಇದ್ರದ್ದು ವೇರಿಯಂಟ್ ಬಂದು ಎಸ್,
ಎಸ್ ಅಲ್ಲಿ ನಿಮಗೆ ಎಸ್ ಸಿ ಪವರ್ ಸ್ಟೇರಿಂಗ್ ಫೋರ್ ಫೋರ್ ವಿಂಡೋ ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಸರ್, 1.4 ಇದು ಡೀಸೆಲ್ ಮ್ಯಾನ್ಯುವಲ್ ಗಾಡಿ, ತುಂಬಾ ಚೆನ್ನಾಗಿದೆ ಸರ್. ಬೆಲೆ ಸರ್ ಇದ್ರದ್ದು 8,95,000 ಹೇಳ್ತಿದ್ದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. 69,000 ಓಡಿದೆ ಸರ್ ಗಾಡಿ, 69,000 ಓಡಿದೆ ಸರ್. ಇದು ಸರ್ ಇದು ಡೀಸೆಲ್ ಪೆಟ್ರೋಲ್ ಸರ್? ಇದು ಡೀಸೆಲ್ ಸರ್. ಇದು ಡೀಸೆಲ್ ಸರ್. ಇದು ಸರ್ ಇನ್ನೊಂದ್ಸರಿ ಪ್ರೈಸ್ ಹೇಳಿ ಸರ್. ಇದ್ರದ್ದು ಬೆಲೆ ಬಂದು 895 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ ಸರ್, ಹಾಗೆ ನೆಕ್ಸ್ಟ್ ಸರ್ ಇನ್ನೊಂದು ನಮ್ಮ ಹತ್ರ ಇಟಿಯೋಸ್ ಕ್ರಾಸ್ ಇದೆ ಸರ್, ಡೀಸೆಲ್ ತುಂಬಾ ಚೆನ್ನಾಗಿದೆ. ಇದು ಆಕ್ಚುಲಿ ಕಮ್ಮಿ ಓಡಿದೆ ಸರ್, ಇದು 50,000 ಓಡಿದೆ ಸರ್ ಅಷ್ಟೇ. ಸಿಂಗಲ್ ಓನರ್ ಇನ್ಶೂರೆನ್ಸ್ ಕಾಂಪ್ರಹೆನ್ಸಿವ್ ಇದೆ. ಇದ್ರದ್ದು ವೇರಿಯಂಟ್ ಬಂದು VX ಫುಲ್ ಟಾಪ್ ಎಂಡ್, ಎಸಿ ಪವರ್ ಸ್ಟೇರಿಂಗ್ ಡ್ಯುಯಲ್ ಏರ್ ಬ್ಯಾಗ್ ABS ಎಲ್ಲ ಇದೆ ಸರ್ ಗಾಡಿಯಲ್ಲಿ. ಗಾಡಿ ತುಂಬಾ ಚೆನ್ನಾಗಿದೆ ಸರ್, ಟೈರ್ಸ್ ಹಾಕ್ಸವ್ರೆ ಸರ್. ಇದ್ರದ್ದು ಫ್ಯೂಚರ್ ಬಂದು ಎಸಿ ಪವರ್ ಸ್ಟೇರಿಂಗ್ ಡ್ಯುಯಲ್ ಏರ್ ಬ್ಯಾಗ್ಸ್, 4 ಪವರ್ ವಿಂಡೋಸ್, ಆಟೋಮ್ಯಾಟಿಕ್ ಮಿರರ್ ಫೋಲ್ಡರ್ ಆಪ್ಷನ್ ಇದೆ. ಅದಾದ್ಮೇಲೆ ರಿಯರ್ ಕ್ಯಾಮ್ರಾ, ರಿಯರ್ ಪಾರ್ಕಿಂಗ್ ಸೆನ್ಸರ್ ಎಲ್ಲ ಇದೆ ಸರ್ ಗಾಡಿ. ಹೌದು ಸರ್. ಓಕೆ ಸರ್, ಹಾಗೆ ಪ್ರೈಸ್ ಹೇಳಿ. ಇದು ತುಂಬಾ ಕಮ್ಮಿ ಓಡಿದೆ ಸರ್ ಗಾಡಿ, 50,000 ಓಡಿದೆ ಸರ್. ಡೀಸೆಲ್ ಟೊಯೋಟಾ ಬ್ರ್ಯಾಂಡ್ ಅಲ್ಲಿ 50,000 ಓಡಿರೋದ್ರೆ ತುಂಬಾ ಡಿಮ್ಯಾಂಡ್ ಅಲ್ಲಿ ಸೇಲ್ ಆಗುತ್ತೆ ಸರ್ ಗಾಡಿ. ಸರ್ ಪ್ರೈಸ್ ಹೇಳಿ ಸರ್. ಹಾಗೆ ಸರ್ ಇದ್ರದ್ದು ಬೆಲೆ ಬಂದು 5,95,000 ಹೇಳ್ತಾ ನೆಗೋಷಿಯಬಲ್ ಆಗುತ್ತೆ ಸರ್. ಸರ್ ಇದ್ರದ್ದು ಡೀಟೇಲ್ಸ್ ಬಂದು 2013 ಮಾಡಲ್, ಅಷ್ಟಾ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಗಾಡಿ ಬಂದು ತುಂಬಾ ಚೆನ್ನಾಗಿದೆ ಸರ್. ಓನರ್ಶಿಪ್ ಸ್ವಲ್ಪ ಜಾಸ್ತಿ ಆಗಿದೆ ಸರ್, ಕಂಪನಿ ಟು ಇಂಡಿವಿಜುವಲ್ ಆಗಿ ಆಮೇಲೆ ಮಾರಿರೋದಿವ್ರು. ಸೊ ಹಾಗಾಗಿ ಥರ್ಡ್ ಓನರ್ಶಿಪ್ ಆಗಿದೆ. 60,000 ಓಡಿದೆ ಅಷ್ಟಾ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕವ್ರೆ, ಡ್ಯುಯಲ್ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್. ಅಲಾಯ್ ವೀಲ್ಸ್ ಇಲ್ಲ ಇದ್ರಲ್ಲಿ, ನಾವು 4 ಪವರ್ ವಿಂಡೋಸ್ ಆಪ್ಷನ್ ಇದೆ, ನಿಮ್ಗೆ ಆಟೋಮೆಟಿಕ್ ಮಿರರ್ ಫೋಲ್ಡರ್ ಆಪ್ಷನ್ ಇದೆ, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಸರ್. ಇದು ಸರ್ ಇದ್ರದ್ದು ಬೆಲೆ ಬಂದು 3,65,000 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ. ಥರ್ಡ್ ಓನರ್ ಆಗಿದೆ. ಗಾಡಿ ಬಂದು ಥರ್ಡ್ ಓನರ್ ಆಗಿದೆ ಸರ್. ಮಾಡಲ್ ಮಾಡೋದು ಬಂದು 2013 ಮಾಡಲ್ ಸರ್. 13 ಮಾಡಲ್ ಇದು ಲೋನ್ ಆಗುತ್ತಲ್ವ? ಹಾಗಾದ್ರೆ 101% ಲೋನ್ ಆಗುತ್ತೆ ಸರ್. 2.5-2.75 lakh ವರೆಗೂ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ ಸರ್. ಇನ್ನೊಂದು ನಮ್ಮ ಹತ್ರ i20 ಎಲೈಟ್ ಇದೆ, 2018 ಮಾಡಲ್, ಸಿಂಗಲ್ ಓನರ್ ಪೆಟ್ರೋಲ್ ವೇರಿಯಂಟ್ ಇದು. ಅಷ್ಟಾ ಕೀ ಸ್ಟಾರ್ಟ್ ಇದು, ಡ್ಯುಯಲ್ ಏರ್ ಬ್ಯಾಗ್, ABS, ಲಾ ವೀಲ್ಸ್. ಅದಾದ್ಮೇಲೆ ನಿಮ್ಗೆ ಬ್ಯಾಕ್ ವೈಪರ್, ಬ್ಯಾಕ್ ಸ್ಪಾಯ್ಲರ್, ನಿಮಗೆ ಆಟೋಮೆಟಿಕ್ ಮಿರರ್ ಫೋಲ್ಡರ್ ಆಪ್ಷನ್ ಇದೆ. ಅದಾದ್ಮೇಲೆ ಕಂಪನಿ ಲೆದರ್ ಅಪಲ್ಸರಿ ಆಪ್ಷನ್ಸ್ ಕೊಟ್ಟವ್ರೆ. ರಿಯರ್ ಕ್ಯಾಮ್ರಾ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್, ಪೆಟ್ರೋಲ್ ವೇರಿಯಂಟ್ ಸರ್ ಇದು. 55,000 ಓಡಿದೆ ಸರ್ ಅಷ್ಟೇ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸವ್ರೆ, ತುಂಬಾ ಚೆನ್ನಾಗಿದೆ ಸರ್. ಸರ್ ಪ್ರೈಸ್ ಸರ್? ಇದ್ರದ್ದು ಬೆಲೆ ಬಂದು 7,75,000 ಹೇಳ್ತಾವ್ರೆ, ನೆಗೋಷಿಯಬಲ್ ಆಗುತ್ತೆ ಸರ್. 7,75,000 ಹೇಳ್ತಾದ್ರೆ ನೆಗೋಷಿಯಬಲ್. ಪೆಟ್ರೋಲ್ ಡೀಸೆಲ್ ಸರ್? ಇದು ಪೆಟ್ರೋಲ್ ವೇರಿಯಂಟ್ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಸರ್ ಮುಂದೆ ಬಂದ್ರೆ ಕಡಿಮೆ ಆಗತ್ತಲ್ವಾ? ಖಂಡಿತವಾಗ್ಲೂ ಸರ್, ನಿಮ್ ವ್ಯೂವರ್ಸ್ ಕಡೆಯಿಂದ ಬಂದ್ರೆ ಆಬ್ವಿಯಸ್ಲಿ ಕಮ್ಮಿ ಮಾಡಿಸ್ಕೊಡ್ತೀನಿ ಸರ್. ಇನ್ನೊಂದ್ ಹಂಗೆ ಸರ್, ಇನ್ನೊಂದು ನಮ್ಮ ಹತ್ರ ಇನ್ನೊಂದು i20 Elite ಇದೆ ಸರ್. ಇದು ಡೀಸೆಲ್ ವೇರಿಯಂಟ್, 2016 ಮಾಡಲ್, ಸಿಂಗಲ್ ಓನರ್. ಪೆಟ್ರೋಲ್ ಇದು ಡೀಸೆಲ್ ಅಲ್ಲ ಸರ್? ಇದು ಪೆಟ್ರೋಲ್ ಇದು ಡೀಸೆಲ್ ಸರ್. ಎಲ್ಲ ಥ್ರಾಟ್ ಬೆಂಗಳೂರು ವೆಹಿಕಲ್ ಸರ್, ಯಾವ್ದು ಮೈಗ್ರೇಟೆಡ್ ಅಂತ ಯಾವ್ದು ನಮ್ಮ ಆಫೀಸ್ ಅಲ್ಲಿ ಸರ್. ಹಾಗೆ ಫೀಚರ್ಸ್ ಹೇಳಿ ಸರ್. ಇದ್ರದ್ದು ಫೀಚರ್ಸ್ ಬಂದು ಎಸಿ ಪವರ್ ಸ್ಟೇರಿಂಗ್, 6 ಏರ್ ಬ್ಯಾಗ್ಸ್, 4 ಪವರ್ ವಿಂಡೋಸ್, ಆಟೋಮೆಟಿಕ್ ಮಿರರ್ ಫೋಲ್ಡರ್ ಆಪ್ಷನ್ ಇದೆ, ರಿಯರ್ ಕ್ಯಾಮ್ರಾ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಎಲ್ಲ ಹಾಕಿದ್ದಾರೆ ಸರ್ ಕಸ್ಟಮರ್. ಡೀಸೆಲ್ ಸರ್? ಇದ್ರದ್ದು ಕಿಲೋಮೀಟರ್ ಬಂದು 1,46,000 ಓಡಿದೆ ಸರ್. ಜಿನಿಯನ್ ರೆಕಾರ್ಡೆಡ್ ಓಡಿದೆ ಸರ್. ಲಾಸ್ಟ್ ಸರ್ವಿಸ್ ಬಂದು 1,45,000 ಆಗಿದೆ. ನೆಕ್ಸ್ಟ್ ಸರ್ವಿಸ್ ಬಂದು 1,55,000 ಆಗ್ಬೇಕು ಸರ್. ಸೊ 1,46,000 ಡ್ರಿವನ್ ಆಗಿದೆ ಸರ್. ಇದ್ರದ್ದು ಪ್ರೈಸ್ ಬಂದು 695 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ ಸರ್. ಓಕೆ, ಶಿಫ್ಟ್ ಇದೆ, ನಮ್ಮ ಮುಂದೆ ಡೀಟೇಲ್ಸ್ ಹೇಳಿ ಸರ್. ಇದು ಸರ್, ಇದ್ರದ್ದು ಡೀಟೇಲ್ಸ್ ಬಂದು 2014 ಮಾಡಲ್, ಸಿಂಗಲ್ ಓನರ್, VXI ಪೆಟ್ರೋಲ್ ಇದು. 54,000 ಓಡಿದೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಸರ್ ಟೈರ್ ಸ್ವಲ್ಪ ಕಮ್ಮಿ ಇದೆ ಅಷ್ಟೇ. ನೀವು ಕಸ್ಟಮರ್ ಇನ್ ಕೇಸ್ ಏನಾದ್ರು ಬೇಕಂದ್ರೆ ಟೈರ್ ಬೇಕಾದ್ರೆ ಹಾಕ್ಸ್ಕೊಂಡ ಸರ್. ಗಾಡಿ ಇನ್ಶೂರೆನ್ಸ್ ಕಾಂಪ್ರಹೆನ್ಸಿವ್ ಇದೆ. 54,000 ಓಡಿದೆ ಸರ್ ಅಷ್ಟೇ. ಸರ್ ಫೀಚರ್ಸ್? ಸರ್ ಫೀಚರ್ಸ್ ಬಂದು ಸರ್ ಇದಕ್ಕೆ ಎಸಿ ಪವರ್ ಸ್ಟೇರಿಂಗ್ ಅಂಡ್ 4 ಪವರ್ ವಿಂಡೋಸ್ ಅಷ್ಟೇ ಸರ್ ಬರೋದು. ಓಕೆ ಸರ್, ಹಾಗೆ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದ್ರದ್ದು ಪ್ರೈಸ್ ಬಂದು 5,00,000 ಹೇಳ್ತಾ ಇದೆ, ನೆಗೋಷಿಯಬಲ್ ಆಗುತ್ತೆ ಸರ್. ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀನಿ ಸರ್. ಹಾಗೆ ರೆಡ್ ಬೇಡ ಅನ್ನೋರಿದ್ರು, ಹಂಗೆ ಗ್ರೇ ಒಂದು ಶಿಫ್ಟ್ ಇದೆ, ಇನ್ನೊಂದು ರೆಡ್ ನೋಡೋರು ರೆಡ್ ನೋಡಬಹುದು. ಸೊ ಗ್ರೇ ಇದ್ರೆ ಗ್ರೇ ಇದೆ ಸರ್. ಹಂಗೆ ಗ್ರೇ ಇದೆ ಸರ್. ಡೀಟೇಲ್ಸ್ ಹೇಳಿ ಸರ್. ಇದ್ರದ್ದು ಡೀಟೇಲ್ಸ್ ಬಂದು 2014 ಮಾಡಲ್, ಸಿಂಗಲ್ ಓನರ್, ಡೀಸೆಲ್ ಡೀಸೆಲ್ VDA ಇದು. ಎಸಿ ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಇನ್ಶೂರೆನ್ಸ್ ಕಾಂಪ್ರಹೆನ್ಸಿವ್ ಇದೆ. 99,000 ರಿವನ್ ಆಗಿದೆ ಸರ್. ರೆಕಾರ್ಡೆಡ್ ಓಡಿದೆ. ಲಾಸ್ಟ್ ಸರ್ವಿಸ್ ಬಂದು 96,000 ಏನೋ ಆಗಿದೆ, ಬಟ್ ಕಂಪನಿ ರೆಕಾರ್ಡೆಡ್ ಇದೆ ಸರ್. ಇನ್ಶೂರೆನ್ಸ್ ಕಾಂಪ್ರಹೆನ್ಸಿವ್ ಇದೆ, ಸಿಂಗಲ್ ಓನರ್ ಅಲ್ಲಿ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್, ಡೀಸೆಲ್ ವೇರಿಯಂಟ್ ಸರ್. ಇದ್ರದ್ದು ಪ್ರೈಸ್ ಹೇಳಿ? ಇದ್ರದ್ದು ಪ್ರೈಸ್ ಅಷ್ಟೇ ಸರ್, 5,00,000 ಹೇಳ್ತಾ ಇದಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. ಸರ್ ಇನ್ನೊಂದು ನಮ್ಮ ಹತ್ರ ಹೋಂಡಾ ಜಾಜ್ ಇದೆ, 2016 ಮಾಡಲ್, VX ಇದು ಫುಲ್ ಟಾಪ್ ಅಂಡ್. ಇದಕ್ಕಿಂತ ಟಾಪ್ ಅಂಡ್ ಯಾವ್ದು ಇಲ್ಲ ಸರ್. ಪೆಟ್ರೋಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಸರ್ ಇದು. ಇದ್ರದ್ದು ಓಡಿರೋದು ಬಂದು 65,000 ಓಡಿದೆ ಸರ್. ಎಸಿ ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಏರ್ ಬ್ಯಾಗ್ಸ್, ABS, ಅಲಾಯ್ ವೀಲ್ಸ್, ಬ್ಯಾಕ್ ವೈಪರ್, ಬ್ಯಾಕ್ ಸ್ಪಾಯ್ಲರ್, ಆಟೋಮೆಟಿಕ್ ಮಿರರ್ ಫೋಲ್ಡರ್ ಆಪ್ಷನ್ ಇದೆ, ರಿಯರ್ ಕ್ಯಾಮ್ರಾ ಇದೆ, ನಿಮಗೆ ಕ್ರೂಸ್ ಕಂಟ್ರೋಲ್ ಇದೆ. ಕ್ರೂಸ್
ಕಂಟ್ರೋಲ್ ಕೂಡ ಇದೆ ಸರ್ ಗಾಡಿಯಲ್ಲಿ. ಗಾಡಿ ತುಂಬಾ ಚೆನ್ನಾಗಿದೆ ಸರ್, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಇದು, VX ಫುಲ್ ಟಾಪ್ ಅಂಡ್ ಸರ್. ಸರ್ ಪ್ರೈಸ್? ಪ್ರೈಸ್ ಸರ್ ಇದ್ರದ್ದು 595 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ ಸರ್. VX ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಸರ್. ಸರ್ ಲೋನ್ ಎಷ್ಟಾಗಬಹುದು? ಲೋನ್ ಆಗುತ್ತೆ ಸರ್ ಒಂದು ಅಪ್ಟು ಒಂದು 4.5 ಲಕ್ಷ ಒಳಗಡೆ ಲೋನ್. ಡೀಸೆಲ್ ಆರ್ ಪೆಟ್ರೋಲ್ ಸರ್? ಇದು ಪೆಟ್ರೋಲ್ ವೇರಿಯಂಟ್ ಸರ್ ಇದು. ಓಕೆ ಸರ್, ಹಾಗೆ ನೆಕ್ಸ್ಟ್ ಸರ್ ಇನ್ನೊಂದು ನಮ್ಮ ಹತ್ರ ಸ್ವಿಫ್ಟ್ ಡೀಸೆಲ್ ಆಟೋಮೆಟಿಕ್ ಇದೆ ಸರ್, 2017 ಮಾಡಲ್ ಸರ್, ನ್ಯೂ ಶೇಪ್ 2017, ಸಿಂಗಲ್ ಓನರ್, ಇನ್ಸೂರೆನ್ಸ್ ಕಾಂಪ್ರಹೆನ್ಸಿವ್ ಇದೆ, 80,000 ಓಡಿದೆ ಸರ್. ಬಾಡಿ ಎಲ್ಲ ನೀಟ್ ಆಗಿದೆ ಸರ್, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ನಿಮಗೆ 80,000 ಓಡಿದೆ, ಶೋರೂಮ್ ಅಲ್ಲಿ ಸರ್ವಿಸ್ ಆಗಿದೆ ಸರ್, ಎಲ್ಲಿ ಬೇಕಾದ್ರೂ ಹೋಗಿ ಕಸ್ಟಮರ್ ಚೆಕ್ ಮಾಡ್ಕೋಬಹುದು ಸರ್. ಹಾಗೆ ಯಾವ್ದೇ ತರ ಆಕ್ಸಿಡೆಂಟ್ ಇಲ್ದಿರೋದು ವೆಹಿಕಲ್ಸ್ ಇದೆ ಸರ್. ಸರ್ ಹಾಗೆ ಫೀಚರ್ಸ್ ಹೇಳ್ಬಿಡಿ ಸರ್. ಹಾಗೆ ಸರ್ ಇದ್ರದ್ದು ಫೀಚರ್ಸ್ ಬಂದು AC ಪವರ್ ಶೇರಿಂಗ್, 4 ವಿಂಡೋಸ್, ಏರ್ ಬ್ಯಾಗ್ಸ್, ABS ಪ್ಲಸ್ ಆಟೋಮೆಟಿಕ್ ಸರ್, ಇದು ಡೀಪ್ ವಾಕರ್ ಎಲ್ಲ ಇದೆ ಸರ್. ಸರ್ ಪ್ರೈಸ್? ಸರ್ ಇದ್ರದ್ದು ಬೆಲೆ ಬಂದು 7.5 ಲಕ್ಷ ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ ಸರ್. 7.5 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ, ಯಾಕಂದ್ರೆ ಇದೇ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಆಗಿದ್ರೆ ನಿಮ್ಗೆ 1 ಲಕ್ಷ ಕಮ್ಮಿಗೆ ಸಿಗ್ತಾ ಇತ್ತು. ಸೊ ಇದು ಆಟೋಮೆಟಿಕ್ಕೋಸ್ಕರ ಅದರಿಂದ ಸ್ವಲ್ಪ ಪ್ರೈಸ್ ಜಾಸ್ತಿ ಇದೆ ಸರ್. ಸರ್ ಹಾಗೆ ನೆಕ್ಸ್ಟ್ ಸರ್ ಇನ್ನೊಂದು ನಮ್ಮ ಹತ್ರ ಮಾರುತಿ ಇಗ್ನಿಸ್ ಇದೆ, ಆಟೋಮೆಟಿಕ್ ಮ್ಯಾನ್ಯುವಲ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್, 2018 ಮಾಡೆಲ್, ಸೆಕೆಂಡ್ ಓನರ್ ಆಗಿದೆ, ಒಂದೇ ಮನೆಯಲ್ಲಿ ಇಬ್ರು ಜನ ಓನರ್ಶಿಪ್ ಆಗಿದ್ದಾರೆ. ಗಾಡಿ ತುಂಬಾ ಚೆನ್ನಾಗಿದೆ. ಹೌದು ಸರ್, ಫುಲ್ ಟಾಪ್ ಅಂಡ್ ಆಲ್ಫಾ ವೇರಿಯಂಟ್ ಇದು, ಗಾಡಿ ತುಂಬಾ ಚೆನ್ನಾಗಿದೆ, ಆಟೋಮೆಟಿಕ್ ಇತ್ತು ಸರ್. ಸೊ ಕೀಲೆಸ್ ಎಂಟ್ರಿ, ಹೌದು ಸರ್, ಬಟನ್ ಸ್ಟಾರ್ಟ್, ಆಟೋಮೆಟಿಕ್ ಬಟನ್ ಸ್ಟಾರ್ಟ್ ಆಟೋಮೆಟಿಕ್ ಆಪ್ಷನ್ ಇದೆ. ಅದಾದ್ಮೇಲೆ ನಿಮ್ಗೆ ಏರ್ ಬ್ಯಾಗ್ಸ್, ABS, ಅಲಾಯ್ ವೀಲ್ಸ್, ಬ್ಯಾಕ್ ವೈಪರ್, ಬ್ಯಾಕ್ ಸ್ಪಾಯ್ಲರ್, ಅದಾದ್ಮೇಲೆ ನಿಮಗೆ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ ಬಟನ್ ಇದೆ, ರಿಯರ್ ಕ್ಯಾಮರಾ ಇದೆ, ಆಟೋಮೆಟಿಕ್ ಮಿರರ್ ಫೋಲ್ಡರ್ ಆಪ್ಷನ್ ಇದೆ, ಲೆದರ್ ಸೀಟ್ ಅಪಲ್ಸರಿ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕ್ಸೋರ ಕಸ್ಟಮರ್, ಬರೀ 35,000 ಓಡಿದೆ ಸರ್. ಬರೀ 35? ಬರೀ 35,000 ಓಡಿದೆ, ಒಂದೇ ಮನೆಯಲ್ಲಿ ಇಬ್ರು ಜನ ಓನರ್ಶಿಪ್ ಆಗಿರೋದು ಸರ್, ಅಷ್ಟೇ ಸರ್. ಇದು ಪ್ರೈಸ್ ಹೇಳ್ಬಿಡಿ ಸರ್. ಹಾಗೆ ಬೆಲೆ ಸರ್ ಇದ್ರದ್ದು 5,75,000 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ ಸರ್. ಸರ್ ಲೋನ್ ಎಷ್ಟಾಗಬಹುದು? ಆಗುತ್ತೆ ಸರ್, ಒಂದು 5 ಲಕ್ಷ ವರ್ಗೂ ಲೋನ್ ಮಾಡ್ಕೊಳ್ತೇವೆ, ಡೈರೆಕ್ಟ್ ಕಸ್ಟಮರ್ ವೆಹಿಕಲ್ ಸರ್. ಸೊ ಹಾಗಾಗಿ ಸ್ವಲ್ಪ ಪ್ರೈಸಿಂಗ್ ಕಮ್ಮಿಯಲ್ಲಿ ಇರೋದು, ಇದೇ ನಿಮ್ಮ ಹತ್ರ ಸೆಕೆಂಡ್ ಹ್ಯಾಂಡ್ ಡೀಲರ್ ಹತ್ರ ಇರ್ತಾ ಇದ್ರೆ ಸ್ವಲ್ಪ ಪ್ರೈಸಿಂಗ್ ಜಾಸ್ತಿ ಇರ್ತದೆ ಸರ್. ಹಾಗೆ ಇದು ಇನ್ನೊಂದು ಸರ್, ನಮ್ಮ ಹತ್ರ ಹ್ಯುಂಡೈ ಗ್ರ್ಯಾಂಡ್ ಐಟನ್ ಅಷ್ಟಾ ಆಪ್ಷನಲ್ ಇದೆ ಸರ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಇದು, 25,000 ಓಡಿದೆ ಸರ್, ಸಿಂಗಲ್ ಓನರ್, 2017 ಮಾಡೆಲ್ ಸರ್. ಇದರಲ್ಲಿ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ಬಟನ್ ಸ್ಟಾರ್ಟ್, ನಿಮಗೆ ಬ್ಯಾಕ್ ವೈಪರ್, ಬ್ಯಾಕ್ ಸ್ಪಾಯ್ಲರ್, ಅದಾದ್ಮೇಲೆ ರಿಯರ್ಸ್ ಕ್ಯಾಮ್ರಾ ಇದೆ, ರಿಯರ್ ಪಾರ್ಕಿಂಗ್ ಸೆನ್ಸರ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕೋರೆ, ತುಂಬಾನೇ ಚೆನ್ನಾಗಿದೆ ಸರ್ ಗಾಡಿ. ಬರೀ 25,000 ಓಡಿದೆ ಸರ್, ಪೆಟ್ರೋಲ್ ಆಟೋಮೆಟಿಕ್ ಸರ್ ಇದು. ಸರ್ ಪ್ರೈಸ್? ಬೆಲೆ ಸರ್ ಇದ್ರದ್ದು 6.5 ಲಕ್ಷ ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ ಸರ್. ಅದೇ 6.5 ಅಲ್ಲ ಸರ್, 6.5 ಲಕ್ಷ ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ ಸರ್. ಸರ್ ಮುಂದೆ ಬಂದ್ರೆ ಕಡಿಮೆ ಮಾಡಿ. ಬಂದ್ರೆ ಕಮ್ಮಿ ಮಾಡಿಸ್ಕೊಡ್ತೀನಿ, ಯಾಕಂದ್ರೆ ಕಡಿಮೆ ಓಡಿದೆಯಲ್ಲ ಸರ್ ಇದು, ಹಾಗಾಗಿ ಸ್ವಲ್ಪ ಪ್ರೈಸಿಂಗ್ ಜಾಸ್ತಿ ಇದೆ ಸರ್. ಇದು ಪೆಟ್ರೋಲ್ ಡೀಸೆಲ್ ಹೇಳಿ ಸರ್? ಇದು ಪೆಟ್ರೋಲ್ ಆಟೋಮೆಟಿಕ್ ಸರ್. ಓಕೆ ಸರ್. ಇನ್ನೊಂದು ನಮ್ಮ ಹತ್ರ ಮಾರುತಿ ಸ್ವಿಫ್ಟ್ ಇದೆ ಸರ್. ಸರ್ ನಿನ್ನೆ ಮಳೆ ಬಂತು, ಸೊ ಹಾಗಾಗಿ ವೆಹಿಕಲ್ ಸ್ವಲ್ಪ ಗಲೀಜ್ ಆಗ್ಬಿಟ್ಟಿದೆ, ಒರೆಸ್ಬಿಟ್ಟಿದೆ ಸರ್. ಹುಡುಗ ಒರೆಸ್ಕೊಂಡ್ ಬರ್ತಾ ಇದಾರೆ, ಸೊ ಕ್ಲೀನ್ ಆಗಿರುತ್ತೆ ಸರ್ ನಮ್ ಕಡೆಯಿಂದ, ಯಾವ್ದೇ ತರ ನಿಮ್ಗೆ ಗಲೀಜ್ ಪಾಲಿಶ್ ಎಲ್ಲ ಕ್ಲೀನ್ ಆಗಿ ನಾವು ಮಾಡ್ಕೊಡ್ತೀವಿ ಸರ್. ಸರ್ ಇದ್ರದ್ದು ಡೀಟೇಲ್ಸ್ ಬಂದು 2018 ಮಾಡೆಲ್, ಸಿಂಗಲ್ ಓನರ್, ಇನ್ಸೂರೆನ್ಸ್ ಕಾಂಪ್ರಹೆನ್ಸಿವ್ ಇದೆ ಸರ್. ಇದು ವೇರಿಯಂಟ್ ಬಂದು LXi, ನಾಟ್ VXi, ಓನ್ಲಿ LXi ಸರ್. LXi ಸರ್. ಸರ್ AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋ, ಡ್ಯುಯಲ್ ಏರ್ ಬ್ಯಾಗ್ ಇದೆ, ABS ಇದೆ, ಅಷ್ಟೇ ಸರ್ ಗಾಡಿಯಲ್ಲಿ ಬರೋದು. ಇದು 41,000 ಡ್ರಿವನ್ ಆಗಿದೆ ಸರ್, ಅಷ್ಟೇ. ಸೊ ಮಳೆ ಬಂದಿರೋದಂತ ಸ್ವಲ್ಪ ದೂಟ್ ಉಳಿದ ತರ ಇದೆ. ಹೌದು ಸರ್, ಯಾಕಂದ್ರೆ ತುಂಬಾ ಮಳೆ ಬಂತು, ಹಾಗಾಗಿ ಬೇರೆ ಗಾಡಿ ನೀವು ನೀಟ್ ಅಂಡ್ ಕ್ಲೀನ್ ಇದೆ. ಸೊ ಈ ಗಾಡಿ ಸ್ವಲ್ಪ ಗಲೀಜಿದೆ ಅಂದ್ರೆ ಈ ಕಡೆ ಫುಲ್ ಮಳೆ ಬಂತು, ಹಾಗಾಗಿ ಸರ್. ಹಾಗೆ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇದ್ರದ್ದು ಬೆಲೆ ಬಂದು ಸರ್ 5,80,000 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ ಸರ್. ಸರ್ ಹಾಗೆ ನೆಕ್ಸ್ಟ್ ಸರ್, ಇನ್ನೊಂದು ನಮ್ಮ ಹತ್ರ ಸೆಲ್ಲರಿಯೋ ಇದೆ, ಮಾರುತಿ 2017 ಮಾಡೆಲ್, ಸಿಂಗಲ್ ಓನರ್, ಇನ್ಸೂರೆನ್ಸ್ ಕಾಂಪ್ರಹೆನ್ಸಿವ್ ಇದೆ, VXi ಆಟೋಮೆಟಿಕ್ ಸರ್. ಇದು ಆಟೋಮೆಟಿಕ್, ಇದ್ರದ್ದು ಓಡಿರೋದು ಬಂದು 54,000 ಓಡಿದೆ ಸರ್, ಅಷ್ಟೇ ಸರ್. ಇದ್ರದ್ದು ಫ್ಯೂಚರ್ಸ್ ಬಂದು AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಅಷ್ಟೇ ಸರ್ ಬರೋದು ಸರ್. ಅಷ್ಟೇನಾ ಸರ್? ಇದು ಆಟೋಮೆಟಿಕ್ ವೇರಿಯಂಟ್ ಸರ್. ಇದು ಸರ್ ಪ್ರೈಸ್? ಸರ್ ಇದ್ರದ್ದು ಬೆಲೆ ಬಂದು 4,95,000 ಹೇಳ್ತಾದ್ರೆ ನೆಗೋಷಿಯಬಲ್ ಆಗುತ್ತೆ ಸರ್. ಸರ್ ಇನ್ನೊಂದು ನಮ್ಮ ಹತ್ರ ಹ್ಯುಂಡೈ ಗ್ರ್ಯಾಂಡ್ ಐಟನ್ ಇದೆ, ಆಟೋಮೆಟಿಕ್ ಕಲರ್, ಪಕ್ಕದಲ್ಲೇ ನಿಮ್ಗೆ ಇನ್ನೊಂದು ಗಾಡಿ ಇದೆಯಲ್ಲ, ಆ ಸೇಮ್ ಕಲರ್ ಇನ್ನೊಂದಿದೆ, 2018 ಮಾಡೆಲ್, ಸೆಕೆಂಡ್ ಓನರ್ ಆಗಿದೆ ಸರ್, ಇನ್ಶೂರೆನ್ಸ್ ಕಾಂಪ್ರಹೆನ್ಸಿವ್ ಇದೆ, ಅಷ್ಟು ಆಪ್ಷನಲ್, ಡ್ಯುಯಲ್ ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಎಲ್ಲ ಇದೆ ಸರ್ ಇದರಲ್ಲಿ, ನಿಮ್ಗೆ ಬ್ಯಾಕ್ ವೈಪರ್, ಬ್ಯಾಕ್ ಸ್ಪಾಯ್ಲರ್, ಡೈಮಂಡ್ ಕಟ್ ಅಲಾಯ್ ವೀಲ್ಸ್, ತುಂಬಾ ಚೆನ್ನಾಗಿದೆ ಸರ್. ಸರ್ ಇದು ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ನಿಮಗೆ ರಿಯರ್ಸ್ ಕ್ಯಾಮ್ರಾ, ಆಟೋಮೆಟಿಕ್ ಮಿರರ್ ಫೋಲ್ಡರ್ ಎಲ್ಲ ಆಪ್ಷನ್ ಇದೆ ಸರ್. ಸರ್ ಪ್ರೈಸ್? ಸರ್ ಇದ್ರದ್ದು ಬೆಲೆ ಬಂದು 5.5 ಲಕ್ಷ ಹೇಳ್ತದ್ರೆ ನೆಗೋಷಿಯಬಲ್ ಆಗುತ್ತೆ ಸರ್. ಮ್ಯಾನ್ಯುವಲ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಸರ್. ಸೊ ಪೆಟ್ರೋಲ್ 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 ಮ್ಯಾನ್ಯುವಲ್ ಲೋನ್ ಎಷ್ಟಾಗುತ್ತೆ ಸರ್? ಇದು ಆಗುತ್ತೆ ಸರ್, ಒಂದು 5 ಲಕ್ಷವರೆಗೂ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ.
ಸರ್ ಹೇಳಿ, ಅವಾಗಲೇ ಕಡಿಮೆ ಬಜೆಟ್ ಅಂತ ಹೇಳಿದ್ರೆ, ಅವಾಗಲೇ ಕಡಿಮೆ ಬಜೆಟ್ ಅಂತ ಫಸ್ಟ್ ವಿಡಿಯೋ ಸ್ಟಾರ್ಟ್ ಮಾಡೋ ಟೈಮ್ ಅಲ್ಲಿ ಹೇಳಿದೆ, ಕಡಿಮೆ ಬಜೆಟ್ ಅಲ್ಲಿ 2012 ಮಾಡಲ್ ಸ್ಪಾರ್ಕ್ ಇದೆ ಅಂತ. ಸೊ ಇದೆ ಸರ್ ಸ್ಪಾರ್ಕ್, ಅದು 2012 ಮಾಡಲ್ ಸೆಕೆಂಡ್ ಓನರ್ ಕಾಂಪ್ರಹೆನ್ಸಿವ್ ಇದೆ. 45,000 ಡ್ರಿವನ್ ಆಗಿದೆ. LS ಇದು AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋಸ್ ಅಷ್ಟೇ ಸರ್ ಬರೋದು. ಸರ್ ನಮ್ಮ ಹತ್ರ ಬೇಜಾನ್ ಇದೆ ಸರ್, ಲೋ ಬಜೆಟ್ ಅಲ್ಲಿ ತುಂಬಾ ಗಾಡಿ ಇದೆ ಸರ್. ಸೊ ನಮ್ಮ ಹತ್ರ ನಿಲ್ಸ್ಕೊಳಕ್ ಜಾಗ ಇಲ್ಲ ಅಂತ, ಸೊ ಹಾಗಾಗಿ ನಾವು ನಿಲ್ಸ್ಕೊಂತಿಲ್ಲ. ಯಾಕಂದ್ರೆ ನಮ್ಮ ಹತ್ರ 60,000 ಇದೆ, 1 lakh ಇದೆ, 1.5 lakh ಇದೆ, 2 lakh ಇದೆ ಸರ್. ಕಸ್ಟಮರ್ ಡಿಪೆಂಡ್ ಅಪ್ ಆಫ್ ಏನ್ ಕಸ್ಟಮರ್ ಎಷ್ಟು ಬಜೆಟ್ ಇರುತ್ತೆ, ನಾವು ಅದನ್ನ ಯಾವ ಬಜೆಟ್ ಅಲ್ಲಿ ಕಾರ್ಗೆ ಅಂತ ಬರ್ತಾರೆ. ಸೊ ಆ ಬಜೆಟ್ ನಿಮ್ಮ ಹತ್ರ ಕಾರ್ ಖಂಡಿತವಾಗ್ಲೂ ಸರ್, ಯಾವ ಬಜೆಟ್ ಅವರು ತಗೋಬರ್ತಾರೆ ಆ ಬಜೆಟ್ ಪ್ರಕಾರ ನಾವು ಕಾರ್ ಕೊಡ್ತೀವಿ. ಸ್ಯಾಂಟೋಗಳಿದೆ, ಗೆಟ್ಸ್ ಗಳಿದೆ, ನಿಮಗೆ ಐ10 ಗಳಿದೆ, ತುಂಬಾ ಲೋ ಬಜೆಟ್ ಅಲ್ಲಿ ಗಾಡಿ ಇದೆ ಸರ್. ನಾನೋಗಳಿದೆ, ತುಂಬಾ ಚೆನ್ನಾಗಿದೆ ಸರ್ ಗಾಡಿ. ಬಟ್ ಇಲ್ಲಿ ನಿಲ್ಸಕ್ ಜಾಗ ಇಲ್ಲದೆ ಇರಕ್ಕೆ ಇಲ್ಲ ಸರ್, ಇಲ್ಲಿ ಲೋ ಬಜೆಟ್ ಅಲ್ಲಿ ವೆಹಿಕಲ್ಸ್ ಹೋಗಲ್ಲ ಸರ್. ಇಲ್ಲಿ ಏನಿದ್ರು 3-4 lakh to 5 lakh ವರ್ಗೂ ನಿಮ್ಗೆ ಹ್ಯಾಚ್ ಬ್ಯಾಕ್ ಅಲ್ಲಿ ಹೋಗುತ್ತೆ ಸರ್. ಸರ್ ಇದ್ರದ್ದು ಪ್ರೈಸ್ ಹೇಳಿ ಸರ್. ಸರ್ ಇದ್ರದ್ದು ಬೆಲೆ ಬಂದು 1,95,000 ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ ಸರ್. ಒಂದ್ ಪ್ರೈಸ್ ಹೇಳ್ಬಿಡಿ ಸರ್ ಈ ಗಾಡಿಗೆ ಸರ್. ನಿಮ್ ವರ್ಸ್ ಕಡೆಯಿಂದ ಬಂದ್ರೆ 175 ಮುಗಿಸ್ಕೊಡ್ತೀರಾ? ಮುಗಿಸ್ಕೊಡ್ತೇನೆ ಸರ್. ನೆಕ್ಸ್ಟ್ ಒಂದು ಪೋಲೋ ಇದೆ ಸರ್. ಇನ್ನೊಂದು ನಮ್ಮ ಹತ್ರ ಪೋಲೋ ಇದೆ ಸರ್, 2017 ಮಾಡಲ್ ಸಿಂಗಲ್ ಓನರ್, ತುಂಬಾ ಡಿಮ್ಯಾಂಡ್ ಇದೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. 92,000 ಡ್ರಿವನ್ ಆಗಿದೆ ಸರ್. ಕಂಫರ್ಟ್ ಲೈನ್ ಸರ್ ಇದು, ಕಂಫರ್ಟ್ ಲೈನ್ ಸರ್ ಇದು ಸರ್. ಹಾಗೆ ಫೀಚರ್ಸ್ ಹೇಳ್ಬಿಡಿ ಸರ್. ಸರ್ ಇದು ಫೀಚರ್ಸ್ ಬಂದು AC ಪವರ್ ಸ್ಟೇರಿಂಗ್, 2 ಪವರ್ ವಿಂಡೋಸ್, ಏರ್ ಬ್ಯಾಗ್ಸ್, ABS. ನಿಮ್ಗೆ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ, ಬೆಲೆ ಸರ್ ಇದ್ರದ್ದು ಬಂದು 5,95,000 ನೆಗೋಷಿಯಬಲ್. 5,95,000 ಸರ್. ಇನ್ನೊಂದು ನಮ್ಮ ಹತ್ರ XUV 500 ಇದೆ, 2018 ಮಾಡಲ್, ಸಿಂಗಲ್ ಓನರ್, ಇನ್ಶೂರೆನ್ಸ್ ಕಾಂಪ್ರಹೆನ್ಸಿವ್ ಇದೆ. 74,000 ಓಡಿದೆ ಸರ್. ಸರ್ ಇದ್ರದ್ದು ವೇರಿಯಂಟ್ ಬಂದು W9 ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಗಾಡಿ ಸರ್. ಹೌದು ಸರ್. ಇದ್ರದ್ದು ಫೀಚರ್ಸ್ ಬಂದು AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ನಿಮಗೆ 8-9 ಏರ್ ಬ್ಯಾಗ್ಸ್ ಇದೆ, ವಿತ್ ಸನ್ ರೂಫ್ ಇದೆ, ಅಲಾಯ್ ವೀಲ್ಸ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್. ಪ್ರೈಸ್ ಸರ್ ಇದ್ರದ್ದು ಬೆಲೆ ಬಂದು 14.5 lakh ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ ಸರ್. ಲೋನ್ ಕೂಡ ಎಷ್ಟಾಗ ಸರ್ ಇದಕ್ಕೆ? ಆಗುತ್ತೆ ಸರ್, ಒಂದು 12-12.5 ವರ್ಗೂ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಸರ್ ಹಾಗೆ ಒಂದು ಡಸ್ಟರ್ ಇದೆ ನಮ್ ಮುಂದೆ. ಇನ್ನೊಂದು ಡಸ್ಟರ್ ಒಂದ್ ಇದೆ ಸರ್, 2015 ಮಾಡಲ್, ಸಿಂಗಲ್ ಓನರ್, ಇನ್ಶೂರೆನ್ಸ್ ಕಾಂಪ್ರಹೆನ್ಸಿವ್ ಇದೆ. ಓಡಿರೋದು ಬಂದು 80,000 ಓಡಿದೆ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಸರ್ ಇದರಲ್ಲಿ ಟೈರ್ಸ್ ಬಂದು ಅಪ್ ಟು ಒಂದು 80% ಇದೆ. ಫ್ಯೂಚರ್ಸ್ ಬಂದು ಸರ್ ನಿಮಗೆ AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಏರ್ ಬ್ಯಾಗ್ಸ್, ABS. ನಿಮಗೆ ಅಲಾಯ್ ವೀಲ್ಸ್ ಕೊಟ್ಟಿಲ್ಲ, ಕಸ್ಟಮರ್ ಕಂಪನಿಯಿಂದಾನೆ ಅಲಾಯ್ ವೀಲ್ಸ್ ಕೊಟ್ಟಿಲ್ಲ. ಸೊ ಇದು ವೇರಿಯಂಟ್ ಬಂದು RXL 85 PS ಸರ್. ಒಳ್ಳೆ ಡೀಸೆಲ್, ಒಳ್ಳೆ ಮೈಲೇಜ್ ಇದೆ ಸರ್. 80,000 ಓಡಿದೆ ಸರ್ ಅಷ್ಟೇ. ಸರ್ ಪ್ರೈಸ್ ಸರ್? ಇದ್ರದ್ದು ಬೆಲೆ ಬಂದು 6.25 ನೆಗೋಷಿಯಬಲ್ ಸರ್. ಓಕೆ, ಸ್ಕಾರ್ಪಿಯೋ ಇದೆ ಸರ್ ಒಂದು ನಮ್ಮ ಮುಂದೆ. ಸರ್ ಸ್ಕಾರ್ಪಿಯೋ ಬಂದು 2011 ಮಾಡಲ್, ಸೆಕೆಂಡ್ ಓನರ್, ಗಾಡಿ ಬಂದು 60,000 ಓಡಿದೆ ಅಷ್ಟೇ ಸರ್. ಬ್ರ್ಯಾಂಡ್ ನ್ಯೂ ಟೈರ್ಸ್, ಬರೀ 60,000 ಓಡಿದೆ. ಫೈವ್ ಟೈರ್ಸ್ ಸ್ಟೆಪ್ನಿ ಸರಿ, 5 tires ಹೊಸದಿದೆ ಸರ್. ಗಾಡಿ SLE ಸರ್ ವೇರಿಯಂಟ್ ಇದು ಸರ್. ಇದ್ರದ್ದು ಫ್ಯೂಚರ್ಸ್ ಬಂದು AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಟ್ಯಾಕಿಂಗ್ ವರ್ಷನ್ ಇದೆ ಸರ್ ಇದು. ಗಾಡಿ ಸೀಟ್ ಬೆಲ್ಟ್ ಹಾಕಿಲ್ಲ ಅಂದ್ರೆ ಸೀಟ್ ಬೆಲ್ಟ್ ಹಾಕಿ ಅಂತ ಹೇಳುತ್ತೆ. ಸೊ ಹಾಗಾಗಿ ಗಾಡಿ ತುಂಬಾ ಚೆನ್ನಾಗಿದೆ ಸರ್. ನಿಮ್ಗೆ ಪಾರ್ಕಿಂಗ್ ಸೆನ್ಸರ್ ಎಲ್ಲ ಇದೆ ಸರ್. ಗಾಡಿ ಒಂದೇ ಒಂದು ಸ್ಕ್ರಾಚ್ ಇಲ್ಲ, ಒಂದೇ ಒಂದು ಡೆಂಟ್ ಇಲ್ಲ. 101% ಒರಿಜಿನಲ್ ಪೇಂಟ್ ಸರ್. ಥ್ರಾಟ್ ಬ್ಯಾಂಗ್ ಸರ್, ಎಕ್ಸೆಪ್ಟ್ ಪೇಂಟ್ ಗಿಂತ ಏನಾಗಿಲ್ಲ ಸರ್. ಒಂದೇ ಒಂದು ಬೆಸ್ಟ್ ಟಚಪ್ ಆಗಿಲ್ಲ ಸರ್. ಗಾಡಿ ತುಂಬಾ ಚೆನ್ನಾಗಿದೆ ಸರ್. 60,000 ಓಡಿದೆ ಸರ್ ಅಷ್ಟೇ ಸರ್. ಇದ್ರದ್ದು ಬೆಲೆ ಬಂದು ಸರ್ 5,75,000 ಹೇಳ್ತಾವ್ರೆ, ನೆಗೋಷಿಯಬಲ್ ಆಗುತ್ತೆ ಸರ್. ಮಾಡಲ್ ಎಷ್ಟು ಹೇಳಿದ್ರಲ್ಲ? 11 ಮಾಡಲ್ ಸರ್. 11 ಮಾಡಲ್. ಓನರ್? ಓನರ್ಶಿಪ್ ಬಂದು ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ ಆಗಿದೆ ಸರ್. ಲೋನ್ ಏನಾಗಲ್ವಲ್ಲ ಇದು? ಲೋನ್ ಆಗುತ್ತೆ. ಇದಕ್ಕೆ ಎಷ್ಟಾಗುತ್ತೆ ಸರ್? ಇದು ಆಗುತ್ತೆ ಒಂದು 4 lakh ಆಗುತ್ತೆ ಸರ್ ಅಷ್ಟೇ. ಓಕೆ, ಸೊ ಸರ್ XUV 500 2000 ಸಿಲ್ವರ್ ನೋಡಿದ್ರಿ, ವೈಟ್ ನೋಡಿ? ಸಿಲ್ವರ್ ಅಲ್ಲ, ವೈಟ್. ಓಕೆ ಸರ್. ಇದು ಬಂದು ಗ್ರೇ ಕಲರ್ ಸರ್. ಅದು W9, ಇದು W6. ಓಕೆ, 2014 ಮಾಡಲ್, ಸೆಕೆಂಡ್ ಓನರ್ಶಿಪ್ ಆಗಿದೆ. 64,000 ಡ್ರಿವನ್ ಆಗಿದೆ ಸರ್ ಅಷ್ಟೇ ಸರ್. ಸರ್ ಇದು ಮುಂದೆಗಡೆ ವಿಂಡ್ಶೀಲ್ಡ್ ಸ್ಕ್ರಾಚ್ ಆಗಿದೆ. ಕಸ್ಟಮರ್ ಇನ್ ಕೇಸ್ ಏನಾರ ಚೇಂಜ್ ಮಾಡ್ಕೊಡ್ಲೇಬೇಕಂದ್ರೆ ಅದು ಕೂಡ ಚೇಂಜ್ ಮಾಡ್ಕೊಡ್ತೀರಾ? ಅದು ಫೀಚರ್ಸ್ ಸರ್. ಇದ್ರದ್ದು ಫ್ಯೂಚರ್ ಬಂದು AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್, ಡಬಲ್ ಏರ್ ಬ್ಯಾಗ್ ಬರುತ್ತೆ ಸರ್. ಅಲಾಯ್ ವೀಲ್ಸ್ ಬರುತ್ತೆ. ಅಲಾಯ್ ವೀಲ್ಸ್ ಇಲ್ಲ ಸರ್. ಅಲಾಯ್ ವೀಲ್ಸ್ ಬರಲ್ವಲ್ಲ? ಅಲಾಯ್ ವೀಲ್ಸ್ ಇಲ್ಲ ಸರ್. ಪ್ರೈಸ್ ಸರ್? ಇದ್ರದ್ದು ಪ್ರೈಸ್ ಬಂದು 7 lakh ಹೇಳ್ತಿದ್ರೆ ನೆಗೋಷಿಯಬಲ್ ಆಗುತ್ತೆ ಸರ್. ಇನ್ನೊಂದು ನಮ್ಮ ಹತ್ರ ಇನೋವಾ ಕ್ರಿಸ್ಟಾ ಇದೆ, 2016 ಮಾಡಲ್, ಓನರ್ಶಿಪ್ ಬಂದು ಥರ್ಡ್ ಓನರ್ ಆಗಿದೆ ಸರ್. ಥರ್ಡ್ ಓನರ್ ಆಗಿದೆ ಸರ್? 4 ಓನರ್ಶಿಪ್ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಟಾಪ್ ಎಂಡ್ ಬರುತ್ತಲ್ವಾ ಸರ್? ಇದ್ರದ್ದು ಆ ಟೈಮ್ 2016 ಅಲ್ಲಿ ಇದೆ ಸರ್ ಟಾಪ್ ಎಂಡ್. 2017 ಎಂಡಿಂಗ್ ಅಲ್ಲಿ ನಿಮಗೆ ZV
ವೇರಿಯಂಟ್ ಬಂತು, ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಸರ್ ಫೀಚರ್ಸ್ ಹಾಗೆ ಸರ್? ಇದ್ರ ಫೀಚರ್ಸ್ ಬಂದು ಎಸಿ ಪವರ್ ಸ್ಟೇರಿಂಗ್, 2-4 ಪವರ್ ವಿಂಡೋಸ್, ಡ್ಯುಯಲ್ ಏರ್ ಬ್ಯಾಗ್ ಇದೆ, ಅಲಾಯ್ ವೀಲ್ಸ್ ಇದೆ, ಬ್ಯಾಕ್ ವೈಪರ್, ಬ್ಯಾಕ್ ಸ್ಪಾಯ್ಲರ್, ನಿಮಗೆ ರಿಯರ್ ಕ್ಯಾಮ್ರಾ ಇದೆ, ತುಂಬಾ ಚೆನ್ನಾಗಿದೆ ಸರ್. ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಸರ್, ಇದು 130,000 ಓಡಿದೆ ಸರ್, ಡೀಸೆಲ್ ವೇರಿಯಂಟ್ ಸರ್. ಸರ್ ಪ್ರೈಸ್? ಬೆಲೆ ಸರ್ ಇದ್ರದ್ದು ಬಂದು 15.5 ಲಕ್ಷ ಹೇಳ್ತಿದ್ರೆ ನೆಗೋಸಿಯಬಲ್ ಸರ್. ಲೋನ್ ಸರ್ ಇದ್ರದ್ದು ಲೋನ್ ಬಂದು ನಿಮಗೆ ಒಂದು 14-15 ಲಕ್ಷವರೆಗೂ ಲೋನ್ ಮಾಡಿಸ್ಕೊಡ್ತೇನೆ ಸರ್.